ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕರ್ಕಾಟಕ ರಾಶಿ ನವೆಂಬರ್ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಕರ್ಕಾಟಕ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ. ನಿಮ್ಮ ಜನ್ಮ ರಾಶಿಯಲ್ಲಿ ಮಂಗಳ ಸಂಚಾರ, ಅದು ಮಂಗಳ ಏನಾಗ್ಬಿಡ್ತಾನೆ ಕರ್ಕಾಟಕ ರಾಶಿಯಲ್ಲಿ ನೀಚ ಆಗ್ಬಿಡ್ತಾನೆ, ಅದು ಪುಷ್ಯ ನಕ್ಷತ್ರದಲ್ಲಿ ಮಂಗಳ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಈ ತಿಂಗಳು ಸ್ವಲ್ಪ ನಿಮಗೆ ಹಠಮಾರಿತನ ಜಾಸ್ತಿ ಆಗ್ಬೋದು, ಅಥವಾ ತಾಯಿಗೆ ಕೋಪ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಆಮೇಲೆ ಈ ತಿಂಗಳಲ್ಲಿ ಬಹಳ ವಿಶೇಷವಾದಂತಹ ದಿನಗಳು ಅಂದ್ರೆ 1/11/2024 ದೀಪಾವಳಿ ಹಬ್ಬ ಬಂದು 2ನೇ ತಾರೀಕು, ದೀಪಾವಳಿ ಅಮಾವಾಸ್ಯೆ ಬಂದು 1/11/2024. ಮಂಗಳ ನಿಮ್ಮ ಜನ್ಮ ರಾಶಿಯಲ್ಲಿರೋದ್ರಿಂದ ಹಠವಾದಿ, ನೀವು ಹೇಳಿದ್ದೇ ನಡಿಬೇಕು ಅಂತ ಮನಸ್ಸನ್ನ ಯೋಚನೆ ಮಾಡ್ತೀರಿ. ಇದರಿಂದ ಮಾನಸಿಕವಾಗಿ ದುಃಖ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಯಾವುದೇ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ದುಡುಕುತನ ಹೆಚ್ಚಾಗುವ ಸಾಧ್ಯತೆ ಇದೆ. ಉದ್ಯೋಗದ ವಿಚಾರದಲ್ಲಿ ಚಾಲೆಂಜಸ್ ಕೂಡ ನಿಮಗೆ ಇರುತ್ತೆ, ಅದು ನಿಮ್ಮ ಮನಸ್ಸಿಗೂ ಕೂಡ ತಾಟುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈ ತಿಂಗಳಲ್ಲಿ ನಕ್ಷತ್ರಾಧಿಪತಿ ಕುಜ ಶನಿ ನಕ್ಷತ್ರದಲ್ಲಿ ಆದ್ರೆ ಶನಿ ತನ್ನ ವಕ್ರ ತ್ಯಾಗ ಮಾಡ್ತಾನೆ 12/11/2024. ನಿಮಗೆ ಅಷ್ಟಮ ಶನಿ ತೊಂದರೆ ಅನ್ನೋದು ಆರಂಭ ಆಗುತ್ತೆ. ಇಷ್ಟು ದಿವಸ ಶನಿ ವಕ್ರಿಯಾಗಿದ್ದ, ಶನಿ ವಕ್ರ ತೊಂದರೆ ಇರಲಿಲ್ಲ. ಈಗ ಅಷ್ಟಮ ಶನಿ ಅಂದ್ರೆ ಆಯುಷ್ಯ ಅಭಿವೃದ್ಧಿ ಮಾಡ್ತಾನೆ, ಆದ್ರೆ ಬಳಲಬೇಕಾಗುವಂತ ಪರಿಸ್ಥಿತಿ ಉಂಟಾಗ್ಬೋದು. ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಚಿಂತೆಗಳು ಜಾಸ್ತಿ ಆಗುವ ಸಾಧ್ಯತೆಗಳಿದೆ. ಇನ್ನು ದ್ವಿತೀಯಾಧಿಪತಿಯಾದಂತಹ ಸೂರ್ಯ ಪಂಚಮ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಗೋಚಾರದಲ್ಲಿ ಸೂರ್ಯ ಪಂಚಮ ಸ್ಥಾನದಲ್ಲಿ ಸಂಚಾರ ಆದ್ರೆ ಅಷ್ಟೊಂದು ಶುಭ ಫಲ ಕೊಡಲ್ಲ. ನಿಮಗೆ ನಾನು ಅನ್ನುವಂತ ಅಹಂ ಅನ್ನೋದು ಬರಬಾರದು. ಕೆಲವರಿಗೆ ಜ್ಞಾನ ಜಾಸ್ತಿ ಆದಷ್ಟು ಅಹಂಕಾರ ಜಾಸ್ತಿ ಬರುತ್ತೆ, ಅದು ಒಳ್ಳೇದಲ್ಲ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋವಿನಯ ನಾಶನಃ. ನಾನು ನಾನು ಅನ್ನುವಂಥದ್ದು ನಮ್ಮಲ್ಲಿರುವಂತಹ ವಿನಯವನ್ನ ನಾಶ ಮಾಡುತ್ತೆ. ಕೋಪ ಅನ್ನುವಂಥದ್ದು ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ. ಅದಕ್ಕೆ ನೀವು ಮಾತಾಡಬೇಕಾದ್ರೆ ಕರ್ಕಾಟಕ ರಾಶಿ ಜಾತಕರು ಬಹಳ ಹುಷಾರಾಗಿ ಮಾತಾಡಬೇಕು. ಇಂಗು ರವಿ ವಿಶಾಖ ನಕ್ಷತ್ರ ವೃಷಿಕ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ನೀವು ಮಾತಾಡೋದ್ರ ಬಗ್ಗೆ ತುಂಬಾ ಎಚ್ಚರಿಕೆಯನ್ನು ವಹಿಸಿದ್ರೆ ಖಂಡಿತವಾಗ್ಲೂ ನಿಮಗೆ ಈ ತಿಂಗಳು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಈ ತಿಂಗಳು ನಿಮಗೆ ಶುಭ ಫಲ ಪ್ರಾಪ್ತಿಯಾಗಬೇಕಾದ್ರೆ ಅಹಂಕಾರ ಅನ್ನೋದು ಇರಬಾರ್ದು. ಅವಾಗ ಮನೆ ವಿಚಾರದಲ್ಲಿ ವಿವಾದ ಆಗ್ಬೋದು, ಕಲಹಗಳಾಗ್ಬೋದು, ಅಥವಾ ತಾಯಿಗೆ ನಾನು ಎಂಬಂತಹ ಅಹಂಕಾರದಿಂದ ನಿಮಗೆ ತೊಂದರೆಗಳಾಗ್ಬೋದು. ವ್ಯಯಾಧಿಪತಿಯಾದಂತಹ ಬುಧ ಮತ್ತು ತೃತೀಯಾಧಿಪತಿಯಾದಂತಹ ಬುಧ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾರ, ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ತಾಯಿಯಿಂದ ಬರುವಂತಹ ಹಣಕ್ಕೆ ಅಡೆತಡೆಗಳು ಉಂಟಾಗ್ಬೋದು. ಎಜುಕೇಷನ್ ಇಸ್ ದ ಸೋರ್ಸ್ ಆಫ್ ಇನ್ಕಮ್ ಅಂತೀವಿ. ನಾವೇನು ವಿದ್ಯೆಯನ್ನು ಓದಿದೀವಿ, ಆ ವಿದ್ಯೆಯ ಬಗ್ಗೆ ನಾನು ಅಹಂಕಾರ ಪಟ್ಟಾಗ ಅದರಿಂದ ಬರುವಂತಹ ಹಣ ನನಗೆ ಸಿಗದೆ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಗುರು ವಕ್ರಿ ಆಗ್ತಾನೆ ಈ ತಿಂಗಳಲ್ಲಿ, ಶನಿ ವಕ್ರ ತ್ಯಾಗವನ್ನ ಮಾಡ್ತಾನೆ. ತೃತೀಯ ಭಾವ ಅಂದಾಗ ನಿಮ್ಮ ಚಿಕ್ಕ ಸಹೋದರ ಸಹೋದರಿ ಅಥವಾ ನೆರೆಹೊರೆಯವರ ಜೊತೆಗೆ ಏನಾದರೂ ವಿವಾದಗಳಿದ್ರೆ ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ನಿಮ್ಮ ಜನ್ಮ ರಾಶಿಗೆ ಚತುರ್ಥಾಧಿಪತಿಯಾದಂತಹ ಶುಕ್ರ 6ನೇ ಮನೆಯಲ್ಲಿ ಸಂಚಾರ, ಮನೆ ವಿಚಾರಕ್ಕೆ ವಿವಾದ, ಭೂಮಿ ವಿಚಾರಕ್ಕೆ ವಿವಾದ. ಕೆಲವು ಟೈಮಲ್ಲಿ ನಾವು ವಾಹನಗಳನ್ನ ತಗೊಂಡಿರ್ತೀವಿ, ಲೋನ್ ತೀರ್ಸಕ್ ಆಗದೆ ಇದ್ದಾಗ ಏನಾಗುತ್ತೆ, ಮನೆ ಆಗ್ಲಿ ವಾಹನಗಳಾಗ್ಲಿ ಬ್ಯಾಂಕ್ನವ್ರು ಬಂದು ಸೀಸ್ ಮಾಡ್ಬಿಡ್ತಾರೆ ಅಲ್ವಾ. ಯಾಕೆಂದ್ರೆ ಸಾಲಗಳನ್ನ
ನಾಲ್ಕನೇ ಮನೆ ಅಧಿಪತಿ ಹೋಗಿ ಆರನೇ ಮನೆಯಲ್ಲಿ ಕೂತಾಗ ಋಣಬಾಧೆಗಳು ಜಾಸ್ತಿ ಆಗುವಂಥದ್ದು. ಯಾವ ವಿಚಾರದಲ್ಲಿ? ಮನೆ ವಿಚಾರದಲ್ಲಿ, ವಾಹನಗಳ ವಿಚಾರದಲ್ಲಿ. ಇನ್ನು ನೀವು ರೈತರಾಗಿದ್ರೆ ಕೆಲವು ನಿಮ್ಮ ಭೂಮಿಯನ್ನ ಕೆಲವರಿಗೆ ಪತ್ರಗಳು ಕೊಟ್ಬಿಟ್ಟಿರ್ತೀರ, ಸಾಲ ತಗೊಂಡಿರ್ತೀರ. ಅಂಥವರೆಲ್ಲ ತುಂಬಾ ಜಾಗ್ರತೆಯನ್ನ ಕರ್ಕಾಟಕ ರಾಶಿಯವರು ಈ ತಿಂಗಳಲ್ಲಿ ಹುಷಾರಾಗಿರ್ಬೇಕು ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತಾ ಇದ್ದೀನಿ. ಇನ್ನು ವಿವಾಹ ಜೀವನದಲ್ಲೂ ಕೂಡ ತುಂಬಾ ಏರುಪೇರುಗಳನ್ನ ನೀವು ಈ ತಿಂಗಳಲ್ಲಿ ನೋಡ್ಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳು, ಅದು ಡಿಗ್ರಿ ಮಾಡ್ತಾ ಇರೋರು, ಓವರ್ ಕಾನ್ಫಿಡೆನ್ಸ್ ಬೇಡ. ಸ್ವಲ್ಪ ವಿದ್ಯೆಯಲ್ಲಿ ಅನಾನುಕೂಲಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ. ಗುರು ಏಕಾದಶ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಮಾಡ್ತೀರಿ. ಸಂಸಾರ ಜೀವನದಲ್ಲಿ ಏನಾದರೂ ವಿವಾದಗಳಾಗಿ ಬೇರೆ ಬೇರೆ ಆಗಿದ್ರೆ ಅದನ್ನ ಸರಿ ಮಾಡ್ಕೋಬಹುದಾ? ಗುರು ನೋಡ್ತಾ ಇರೋದ್ರಿಂದ ಸರಿ ಮಾಡ್ಕೊಳ್ಳುವ ಅವಕಾಶಗಳು ಸಿಗುತ್ತೆ. ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿ ನಿಮ್ಮ ಸಂಗಾತಿಯ ಜಾತಕ, ಪುರುಷರಾಗಿದ್ರೆ ಪತ್ನಿಯ ಜಾತಕ, ಸ್ತ್ರೀ ಜಾತಕರಾಗಿದ್ರೆ ನೀವು ನಿಮ್ಮ ಪತಿಯ ಜಾತಕ, ಇಬ್ಬರನ್ನ ತೋರಿಸಿದಾಗ ಏನು ಉಪಾಯ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಸಾಧ್ಯ ಆಗತ್ತೆ. ಇನ್ನು ಭಾಗ್ಯಭಾವದಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ದುರ್ಗಾ ಮಾತೆ ಚಾಮುಂಡೇಶ್ವರಿ ದೇವರನ್ನ ಪ್ರಾರ್ಥನೆ ಮಾಡೋದ್ರಿಂದ ಒಳ್ಳೇದಾಗುತ್ತೆ. ಈಗ ಹೆಂಗೂ ದೀಪಾವಳಿ ಹಬ್ಬ ಇದೆ, ದೀಪಗಳ ಹಬ್ಬ, ಆದ್ರಿಂದ ತಾಯಿ ದುರ್ಗಾದೇವಿಯನ್ನ ನೀವು ಆರಾಧನೆ ಮಾಡಿ ಖಂಡಿತವಾಗ್ಲೂ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಈಗ ಐದನೇ ಮನೆಯಲ್ಲಿ ಸೂರ್ಯ ಸಂಚಾರ ಆಗ್ಬೇಕಾದ್ರೆ ಪಿತ್ತ, ವಾಯು ಪ್ರಕೋಪ, ಗ್ಯಾಸ್ಟ್ರಿಕ್ ಆಗೋದು, ನೇಮ್ ಅಂಡ್ ಫೇಮ್, ಹೆಸರು ಮತ್ತು ಖ್ಯಾತಿ ಪಡೆಯೋದಕ್ಕೆ ತುಂಬಾ ಕಷ್ಟ ಆಗುವಂಥದ್ದು, ನಿಮ್ಮ ವೃತ್ತಿಯಲ್ಲಿ ಮೇಲಧಿಕಾರಿಗಳಿಂದ ತೊಂದರೆ ಆಗುವಂಥದ್ದು, ಆಕಸ್ಮಿಕವಾಗಿ ಏನೋ ಒಂದು ತಪಾಸಣೆ ನಿಮ್ಮ ಮೇಲೆ ಎನ್ಕ್ವೈರೀಸ್ ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ನಿಮ್ಮ ಶತ್ರುಗಳ ಚಟುವಟಿಕೆಯಿಂದ ನೀವು ಉದ್ವೇಗಕ್ಕೆ ಒಳಗಾಗುವ ಸಾಧ್ಯತೆಗಳಿದೆ. ಹೃದಯ ಸಂಬಂಧ ವ್ಯಾಧಿಗಳಿರೋರು ಬಹಳ ಅಟೆನ್ಷನ್ ಅನ್ನ ನೀವು ಈ ತಿಂಗಳಲ್ಲಿ ತಗೋಬೇಕಾಗತ್ತೆ ಅನ್ನುವಂತಹ ಜಾಗ್ರತೆಯನ್ನ ವಹಿಸಬೇಕಾಗತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ನಾನೀಗ ತಿಳಿಸ್ತಾ ಇದ್ದೀನಿ. ಬೆಂಕಿ ಮತ್ತು ಯಾರು ಬೆಂಕಿ ಜೊತೆ ಕೆಲಸ ಮಾಡೋರು ಅಂದ್ರೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಂಥವ್ರು, ವಿಷ ಅಥವಾ ಆಯುಧಗಳ ಜೊತೆ ಕೆಲಸ ಮಾಡೋರು ಬಹಳ ಎಚ್ಚರ. ಇನ್ನ ರೈತರು ಹಳ್ಳಿಗಳಲ್ಲಿ ಹಾವಿನ ಕಡಿತದ ಭಯ ಎದುರಿಸಬೇಕಾಗತ್ತೆ. ನಿಮಗೆ ದುಡ್ಡು ಬರೋದಕ್ಕೆ ಅಡೆತಡೆಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಕಂಡು ಬರ್ತಾ ಇದೆ. ಪ್ರಿಯ ವೀಕ್ಷಕರೇ, ನಾನು ಕರ್ಕಾಟಕ ರಾಶಿ ನವೆಂಬರ್ 2024 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತ ಹೇಳಲಾಗುತ್ತೆ. ಕತ್ಲಲ್ಲಿರೋಗೆ ಬೆಳಕನ್ನ ತೋರಿಸ್ಬೇಕು. ನಿಮ್ಗೆ ಏನೇನು ಘಟನೆಗಳು ಶುಭ ಅಶುಭಗಳು ಆಗುತ್ತೆ, ಯಾವುದ್ರ ಬಗ್ಗೆ ನೀವು ಎಚ್ಚರಿಕೆನ ವಹಿಸ್ಬೇಕು ಅನ್ನೋಂಥ ವಿಚಾರ ತಿಳಿಸಿದ್ದೀನಿ. ಆದ್ರಿಂದ ಈ ವಿಡಿಯೋನ ಶೇರ್ ಮಾಡಿ ಅನೇಕ ಜನಗಳಿಗೆ ಸಹಾಯ ಆಗುತ್ತೆ. ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂದ್ರೆ ಬೆಳಕನ್ನ ತೋರಿಸುವಂತಹ ಶಾಸ್ತ್ರ ಇದು. ನಿಮಗೆಲ್ಲ ದಾರಿ, ಕತ್ಲಲ್ಲಿರೋರಿಗೆ ದಾರಿ ತೋರಿಸುತ್ತೆ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.